ಇವತ್ತು ರಾಜ್ಯ ಸರ್ಕಾರ ನಿರೀಕ್ಷೆಯಂತೆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಕೊರೋನಾ ವಿಚಾರದಲ್ಲಿ, ಲಾಕ್ಡೌನ್ ಮಾಡಿರೋ ವಿಚಾರದಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಆದರೆ ಈ ಘೋಷಣೆ ಕಾಟಾಚಾರಕ್ಕೆ ಮಾಡಿದಂಗಾಗಿದೆ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ತುಂಬ ಟೀಕೆಗಳು ಬರಕ್ಕೆ ಶುರುವಾಗಿದೆ. ಏನು ಮಾಡಿಲ್ಲ ಸರ್ಕಾರ, ಸುಮ್ಮನೆ ಬಂಡತನವನ್ನು ಮಾಡ್ಕೊಳ್ತಾ ಇದೆ ಅಂತ. ಕಳೆದ ಬಾರಿ ಘೋಷಣೆ ಮಾಡಿದ್ದು ಕೈ ಮುಟ್ಟಲಿಲ್ಲ, ಈ ಬಾರಿಯೂ ಘೋಷಣೆ ಮಾಡೋದು ನಮ್ಮ ಕೈ ಮುಟ್ಟಲ್ಲ, ಎಲ್ಲ ನೀವೇ ಬಳಸ್ಕೊಳ್ತೀರಾ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಸಿಎಂ ಜನತಾ ಪ್ಯಾಕೇಜ್ ವಿರುದ್ಧ ಈಗ ಜನ ಫುಲ್ ಗರಂ ಆಗಿದ್ದಾರೆ. ಸೊ ಇದೆಲ್ಲ ಡೋಂಗಿ ಘೋಷಣೆ. ನೀವು ಹೇಳಿದ ಪ್ಯಾಕೇಜ್ ನೀವೇ ಬಳಸಿಕೊಳ್ತೀರಾ, ಎಲ್ಲೋ ಕೂತು ಘೋಷಣೆ ಮಾಡೋದಲ್ಲ, ಈ ಮಾತುಗಳನ್ನು ಈಗ ಜನ ಹೇಳ್ತಾ ಇದ್ದಾರೆ. ಇನ್ನೂ ಹಳೆಯ ದುಡ್ಡೇ ಕೈ ಸೇರಿಲ್ಲ. ಮೊದಲನೇ ಲಾಕ್ಡೌನ್ ಟೈಮಲ್ಲಿ ನೀವೇನು ಘೋಷಣೆ ಮಾಡಿದರೆ ಅದೇ ದುಡ್ಡು ಕೈ ಸೇರಿಲ್ಲ ನಮಗೆ. ಸರ್ಕಾರ ಕಣ್ಣು ಒರೆಸುವಂಥ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಪ್ಯಾಕೇಜ್ ವಿರುದ್ಧ ಈಗ ಜನಾಕ್ರೋಶ ಭುಗಿಲೆದಿದೆ. ಸಿಎಂ ಜನತಾ ಪ್ಯಾಕೇಜ್ ವಿರುದ್ಧ ಜನ ಫುಲ್ ಗರಂ ಆಗಿದ್ದಾರೆ. ಯಾಕೆ ಈ ರೀತಿಯಾಗಿ ಭಿಕ್ಷೆ ಕೊಡೋ ರೀತಿಯಲ್ಲಿ ಕೊಡ್ತಾ ಇದ್ದೀರಾ ಅನ್ನೋ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಳೆದ ವರ್ಷವೂ ಕೊಟ್ಟಿದ್ದನ್ನು ಸರಿಯಾಗಿ ಕೊಡಲಿಲ್ಲ, ಈ ವರ್ಷವೂ ಕೂಡ ಸುಮ್ಮನೆ ಡೋಂಗಿ ಘೋಷಣೆಯನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಇದ್ಯಾವುದು ಕೂಡ ನಮ್ಮ ಕೈ ಸೇರಲ್ಲ, ಎಲ್ಲ ನಿಮ್ಮ ಕೈಗೆ ಸೇರುತ್ತೆ ಅನ್ನೋ ಮಾತುಗಳನ್ನು ಜನ ಆಡ್ತಾ ಇದ್ದಾರೆ. ಹಾಗಿದ್ದಾಗ ಜನ ಏನ್ ಮಾತಾಡಿದ್ದಾರೆ ನೋಡಿ. ಇಲ್ಲಿ 3,000 ರೂಪಾಯಿ ಕೊಟ್ಟು ವ್ಯಾಪಾರ ಮಾಡಿದೆ ನೋಡಿ, 2,000 ರೂಪಾಯಿನೇ ಬಂದಿದೆ, ಇನ್ನೂ 1,000 ರೂಪಾಯಿ ಬರಲ್ಲ ನೋಡಿ. ಪೊಲೀಸ್ ಬಿಡೋದೇ ಇಲ್ಲ ವ್ಯಾಪಾರ ಮಾಡೋಕೆ, ಇನ್ನೂ ಇಷ್ಟೇ ಇದೆ, ಫುಲ್ ಲಾಸ್ ಆಗಿದೆ. ಊಟಕ್ಕೆ ಏನು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಇಲ್ಲೆಲ್ಲ ಯಾರು ಬಿಡೋದೇ ಇಲ್ಲ. ಇಲ್ಲಿ ಏನು ಮಾಡ, ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀನಿ ನೋಡಿ, ಇನ್ನೂ ಇಷ್ಟಿದೆಯೇ, 40 ರೂಪಾಯಿ 50 ರೂಪಾಯಿ ಮಾರಬೇಕು, ಬರೀ 30 ರೂಪಾಯಿ ಮಾರ್ತೀನಿ ಸರ್. ಇದು ತುಂಬ ಕಷ್ಟ ಐತೆ ಸರ್. ರೋಡ್ ಸುತ್ತಿ ಸುತ್ತಿ ಕೈಯೆಲ್ಲ ಹೆಂಗಾಗಿದೆ ನೋಡು, ನಮಗೇನೆ ಕಷ್ಟ. ಬರೋರು ಹೋಟೆಲ್ ಮೇಲೆ ಹೊಡೆದು ರೋಡ್ ತಿರುಗ್ತೀವಿ, ನಾಯಿ ತಿರುಗಿದಂಗೆ. ನಾವು ಸಾಲ ಬಲ ಬಂಡವಾಳ ಹಾಕ್ಬಿಟ್ಟು ಅಲ್ಲಿ ಅಲ್ಲಿ ಪೊಲೀಸ್ನವ್ರ ಹತ್ರ ಓದೋ ತಿನ್ಕೊಂಡು ಪೈಸಾಲರ ಹತ್ರ ಉಗಿಸ್ಕೊಂಡು ಇದೆಲ್ಲ ಈಸ್ಕೊಂಡು ಬಂಡವಾಳ ಹಾಕ್ಬಿಟ್ಟು ಜೀವನ ಮಾಡ್ತೀವಿ. ಬಡವ್ರು ಅಂತ ಅಯ್ಯೋ ಅನ್ನೋದಿಲ್ಲ. ಏನು ಮಾಡೋದು ಮೇಡಮ್, 2,000 ಮಾಡ್ಕೊಂಡು ಸಾಕಾಗಲ್ಲ. ಸಮಸ್ಯೆ ಅಂದರೆ 2,000 ಮಾಡ್ಕೊಂಡು ಈಗ ಏನು ಮಾಡೋಕ್ಕಾಗುತ್ತೆ ಮೇಡಮ್? 1 ಲೀಟ್ರ್ ಎಣ್ಣೆ ತಗೋಕ್ ಹೋದ್ರೆ 200 ರೂಪಾಯಿ ಆಗುತ್ತೆ. ಈಗ ಅದ್ರಲ್ಲಿ ಆ ಥರ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅಲ್ಲಿ ಜೀವನ ಆಡ್ಸೋಕ್ಕಾಗಲ್ಲ. ನಾ ಆಗಲ್ಲ ಮೇಡಮ್, 2,000 ಕೊಡ್ತಾರಂತೆ ಸಿ ಎಂ. ನಮಗೆ ಕೊಟ್ಟಿಲ್ಲ ಮೇಡಮ್, ಅವ್ರೆ ನಮ್ಗೆ ಕೊಟ್ಟಿಲ್ಲ. ನಮ್ಗೆ ಇವಾಗ ಯಾವಾಗ ಕೊಡ್ತಾರೆ? ಇವಾಗ ಬ್ಯಾಂಕ್ ಹಾಕೊಂಡಿಲ್ಲ, ಏನಿಲ್ಲ, ಯಾರು ಕೊಡ್ತಾರೆ? ಬೀದಿ ವ್ಯಾಪಾರ ಮಾಡೋದಕ್ಕೆ ಬಿಟ್ಟಿಲ್ಲ, 2,000 ರೂಪಾಯಿ ಎಲ್ಲಿಂದ ಕೊಡ್ತಾರೆ? 2,000 ಸಾಕಾಗಲ್ಲ ನಮಗೂ. ಕರ್ನಾಟಕ ಸರ್ಕಾರ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಅಸಂಘಟಿತ ಕಾರ್ಮಿಕರ ವರ್ಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಒಂದು ವರ್ಗ. ಈ ದಿವಸ ಬೀದಿ ಬದಿ ವ್ಯಾಪಾರಿಗಳಿಗೆ ಕೇವಲ 2,000 ಸಹಾಯಧನ ನೀಡಿದ್ದಾರೆ. ಇದು ಸರ್ಕಾರ ಕಣ್ಣೋರ್ಸ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ 5 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದು 240,000 ಜನ ಪಿಎಂ ಸೋನಿಧಿಯಲ್ಲಿ ಗುರುತಿಸಿರ್ತಕ್ಕಂಥದ್ದು, 125,000 ಜನಿಗೆ ಅವರು ನೋಂದಣಿ ಪ್ರಮಾಣ ಪತ್ರ ಗುರುತಿನ ಚೀಟಿ ಕೊಟ್ಟಿರ್ತಕ್ಕಂಥದ್ದು. ನೀವು 2,000 ಯಾವ ಮುಖಾಂತರ ಕೊಡ್ತೀರಾ? ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅಂತ ಹೇಳಿದ್ದು. ಇವತ್ತು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿಲ್ಲ ಕರ್ನಾಟಕ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು, ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ತಂದ್ಬಿಟ್ಟಿದ್ದೀರಾ? ಮಾನ್ಯ ಮುಖ್ಯಮಂತ್ರಿಯವರೇ, ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ, ನೀವೇನಾದ್ರು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಿಲ್ಲ ಮುಂದಿನಿಂದಲೇ ಅಂದರೆ, ನಾವು ಇಡೀ ಕರ್ನಾಟಕದಲ್ಲಿ 5 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, 277 ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಹೋರಾಟ ಅಂದ್ಕೋತೀವಿ. ಏಕೆಂದರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ. ವಿಧವೆಯರು, ಅಂಗವಿಕಲರು, ವಯಸ್ಸಾದ ಹಿರಿಯ ನಾಗರಿಕರು, ಫುಡ್ ವ್ಯಾಪಾರ ಮಾಡೋರು, ಪಾನಿಪುರಿ, ಗೋಬಿ ಮಂಚೂರಿ, ಕಾಫಿ ಟೀ, ಬಜ್ಜಿ, ಬೋಂಡಾ, ಕ್ಲಾತು, ಈ ಥರ ವ್ಯಾಪಾರ ಮಾಡೋರು, ತರಕಾರಿ, ಹಣ್ಣು, ಹೂವು, ಇವರೆಲ್ಲ ಬೀದಿ ಪಾಲ್ಮ ಆಗ್ಬಿಟ್ಟವ್ರಲ್ರಿ. ಅಷ್ಟಿಷ್ಟು ವಿಶೇಷ ಆಹಾರ ಪ್ಯಾಕೇಜ್ ದೊರೆಸಿದ್ರಿ, ಇವತ್ತು ನಿಮ್ಮದೇ ಹೇಳೋದು ಊಟ ಮಾಡ್ತಾ ಇದ್ರಲ್ರಿ. 2,000 ಯಾವ ಮೂಲಕ್ಕೆ ಸಾಲ್ತದ್ರಿ? ಕಣ್ಣೊರ್ಷ ಕೆಲಸ ಮಾಡಿದ್ದೀರಾ ಮಾನ್ಯ ಮುಖ್ಯಮಂತ್ರಿಯವರೇ? ಇದನ್ನು ಬೀದಿ ಬದಿ ವ್ಯಾಪಾರಿಗಳನ್ನು ಸರಿಯಾಗಿ ನೀವು ಪರಿಗಣಿಸಿಲ್ಲ. ಮುಂದಿನಿಂದಲ್ಲಿ ನೀವು ಅದನ್ನು ಯಾವ ಮಟ್ಟಿಗೆ ಇಷ್ಟಪಡ್ತೀನಿ. ಸೊ ಬೀದಿ ಬದಿ ವ್ಯಾಪಾರಿಗಳದ್ದು ಏನಾಗುತ್ತೆ, ಅವತ್ತೇ ಬಂಡವಾಳವನ್ನು ಹಾಕಿ, ಅವತ್ತೇ ತಂದು, ಅವತ್ತೇ ಮಾರಾಟ ಮಾಡಿ, ಅದರಲ್ಲಿ ಬಂದಿರುವಂಥ ಲಾಭದಲ್ಲಿ ಮತ್ತೆ ನಾಳೆಯ ವಿಚಾರದಲ್ಲಿ ಅವರು ಲೆಕ್ಕ ಹಾಕ್ಕೊಳ್ತಾರೆ. ಅದರ ಮಧ್ಯದಲ್ಲಿ ಎಲ್ಲವೂ ಬಂದ್ ಆಗಿರೋದ್ರಿಂದ ಒಂದೇ ಕಡೆ ನಿಲ್ಲೋ ಹಾಗಿಲ್ಲ, ತಳ್ಕೊಂಡು ಓಡಾಡಬೇಕಾಗತ್ತೆ, ಅದೊಂದು ಸಮಸ್ಯೆ ಅವರಿಗೆ. ಇನ್ನೊಂದು ಕಡೆಗೆ ನೀವು ಕೊಡ್ತಾ ಇರುವಂಥ ದುಡ್ಡು ಏನಕ್ಕೂ ಸಾಕಾಗಲ್ಲ, ಬಾಡಿಗೆ ಕಟ್ಕೊಳ್ಬೇಕು, ಪೊಲೀಸರು ಬಂದು ಅಲ್ಲಲ್ಲಿ ಇಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಪಾಪ ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ, ಪೊಲೀಸರು ಬಂದು ಇಸ್ಕೊಂಡು ಹೋದರು ಅಂದರೆ ಮತ್ತು ಪೊಲೀಸರಲ್ಲಿ ಬಿಟ್ಟು ನಿಲ್ಲಕ್ಕೆ ಕೊಡ್ತಾರಾ? ಹ್ಞೂ, ಕೊಡೋದೇ ಇಲ್ಲ.